ಸರ್ ರಿಇಶ್ಯೂ ಮಾಡ್ಕೊಂಡಿದ್ದು ಸರ್. ಅವತ್ತು ಏನಾಯ್ತು ಅಂತಂದರೆ 12 ತಾರೀಕು ಭಾನುವಾರ ಸಂಜೆ ನಾನು ಮಟನ್ ಅಂಗಡಿಯಲ್ಲಿ ನಮ್ಮ ಲೇಬರ್ಗೆಲ್ಲ ಸ್ಯಾಲ್ರಿ ಕೊಡ್ತೀನಿ ನಾನು. ಪ್ರತಿ ವೀಕೆಂಡು ನಾನು ಸ್ಯಾಲ್ರಿ ಕೊಡೋದು. ಅಲ್ಲಿ ಸ್ಯಾಲ್ರಿ ಕೊಡ್ತಾರೆ, ಪ್ರಜ್ವಲ್ ರೌಡ ನನಗೆ ಕಾಲ್ ಮಾಡ್ತಾರೆ, ನಿನ್ನ ಹತ್ರ ಮಾತಾಡಬೇಕು ಅರ್ಜೆಂಟ್ ಇದೆ ಬಾ ಅಂತೇಳಿ. ನಾನು ಏನು ವಿಚಾರ ಅಂತ ಕೇಳ್ತೀನಿ, ಇಲ್ಲ ಪಂಚರತ್ನ ರಥಯಾತ್ರೆ ಬರ್ತಾ ಇದೆ, ಲೀ ನಾಯಕರಿಗೆಲ್ಲ ಫೋನ್ ಮಾಡಬೇಕು, ಪಿ ಎನ್ ಫೋನ್ ಎತ್ತಾಯಿಲ್ಲ, ಬಾ ಇಲ್ಲಿ ಅಂತಾರೆ. ಸರಿ ಅಂದ್ಬಿಟ್ಟು ನಾನು ಪೇಮೆಂಟ್ ಇರುತ್ತೆ, ಇನ್ನು ಅರ್ಧಂಬರ್ಧ ಪೇಮೆಂಟ್ ಮಾಡ್ತೀನಿ, ಕ್ಲಿಯರ್ ಮಾಡೋಕ್ಕೆ ಅಂತ ನೋಡ್ತೀನಿ, ಇಲ್ಲ ಬೇಗ ಬಾ ಅಂತ ಹೇಳ್ತಾರೆ, ನಾನು ಹೋಗ್ತೀನಿ ನಾನು. ಹೌದೌದು ಅವತ್ತು ಪ್ರೆಸೆಂಟ್ 20 ಹೌದು ಅಲ್ಲೇ ಇದೆ ಪ್ರೆಸೆಂಟ್, ಅವ್ರ ಜೊತೆ ಡ್ರೈವರ್ ಆಗಿದ್ದೆ ನಾನು. ಆ ಇನ್ಸಿಡೆಂಟು ಭಾನುವಾರ ನಡೀತಲ್ಲ ಸರ್, ಅಲ್ಲಿವರೆಗೂ ಡ್ರೈವರ್ ನಾನು ಅವ್ರ ಹತ್ರನೇ. ಇನ್ಸಿಡೆಂಟ್ ಆದ 2 ದಿವಸ ಆದಮೇಲೆ ನಾನು ಬ್ಯಾಕ್ ಆದೆ, ಇದೆಲ್ಲ ಆದಮೇಲೆ ನಾನು ಅವ್ರ ಹತ್ರ ಬಾಣಕ್ಕೆ ಇಷ್ಟ ಇರಲಿಲ್ಲ, ಹೋದೆ. ಅದಾದಮೇಲೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಬಾ ಅಂತ ಕರೆದಿದ್ದು ಐತೆ, ಬಂದು ನನ್ನ ಹತ್ರ ಜೊತೆನೇ ಇರು, ಆಯಿತು ಆಗಿದ್ದಾಯ್ತು ಅದೇನು ನೋಡೋಣ ಅಂತೇಳಿ. ನಾನು ಇಷ್ಟೆಲ್ಲ ಆದಮೇಲೆ ನಿಮ್ಮ ಹತ್ರ ಬರೋಕ್ಕಾಗಲ್ಲ ಅಂತೇಳಿ ನಾನು ಹೋಗಲಿಲ್ಲ ಅವ್ರ ಹತ್ರಕ್ಕೆ. ಹಾಂ ಫೋನ್ ಮಾಡಿದ್ರು, ಫೋನ್ ಮಾಡಾದ್ಮೇಲೆ ನಾನೇನು ಮಾಡ್ತೀನಿ, ಅವ್ರ ಮನೆಗೆ ಹೋಗ್ತೀನಿ. ನನ್ನದೇ ಒಂದು ಕಾರ್ ಇದೆ, ಒಂದು ಕಾರಲ್ಲಿ ನಾನು ಅವ್ರ ಮನೆಗೆ ಹೋಗ್ತೀನಿ. ಒಂದು 10-15 ನಿಮಿಷ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ಹೋಗಾದ್ಮೇಲೆ ಹೊರಗಡೆ ನಿಂತಿರ್ತಾರೆ, ಅವರೇ ನಿಂತಿರ್ತಾರೆ. ಜೊತೇಲಿ ಮನೆ ಕೆಲಸ ಮಾಡೋನೊ ಬದೀತ ಅಂತೇಳಿ, ಅವನು ಅಲ್ಲೇ ಇರ್ತಾನೆ. ಜೊತೇಲಿ ಅವ್ರ ಜೊತೆ ಕ್ಯಾಜುವಲ್ ಆಗಿ ಮಾತಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತೀನಿ. ನಾನು ಕ್ಯಾಜುವಲ್ ಆಗಿ ಒಳಗಡೆ ಹೋಗ್ತೀನಿ ಅವ್ರ ಮನೆಗೆ. ಅವರು ನನ್ನೇನು ಅವ್ರೇನು ಡ್ರೈವರ್ ಥರೇನು ನೋಡ್ಕೊಂಡಿರಲಿಲ್ಲ, ಫ್ರೆಂಡ್ ಟೈಪ್ ಟ್ರೀಟ್ ಮಾಡೋರು ನನಗೆ. ಅದೇ ಥರನೇ ಕರ್ಕೊಂಡು ಹೋದ್ರು ಒಳಗಡೆಗೆ ಮಾತಾಡ್ಕೊಂಡು ಹೋಗ್ತೀನಿ ನಾನು. ಹೋಗಾದ್ಮೇಲೆ ಮನೆ ಒಳಗಡೆ ಭವನಿ ಮೇಡಮ್ ಅಲ್ಲೇ ಕೂತಿರ್ತಾರೆ, ಹಾಲಲ್ಲಿರ್ತಾರೆ. ಕೇಳಿದ್ರು, ನೀನು ಇವತ್ತು ರಜೆ ಅಲ್ವಾ, ನೀನು ಏನಕ್ಕೆ ಬಂದಿದ್ಯಾ ಅಂತೇಳಿ. ಪ್ರಜ್ವಲ್ ಅವ್ರು ಫೋನ್ ಮಾಡಿದ್ರು ಬಂದೆ ಅಂತ ಹೇಳ್ತೀನಿ ನಾನು ಅದಕ್ಕೆ. ಸರ್ ಹಂಗೆ ಮಾತಾಡ್ಕೊಂಡು ಒಳಗಡೆ 2ನೇ ಹಾಲಿದೆ ಅಲ್ಲಿ ಕರ್ಕೊಂಡು ಹೋಗಾದ್ಮೇಲೆ ನೀನು ಮೊಬೈಲ್ ಕೊಡು ಅಂತ ಕೇಳ್ತಾರೆ. ನಾನು ಏನಕ್ಕೆ ಅಂತೇಳಿ, ಇಲ್ಲ ಕುಡಿಲಿ ಅಂತೇಳ್ಬಿಟ್ಟು ಫೋನ್ ಮಾಡೋಕ್ಕೆ ಅಂದ್ಬಿಟ್ಟು ಇಸ್ಕೊಂತಾರೆ. ಇಸ್ಕೊಂಡವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂತಾರೆ ಅಲ್ಲೇ. ಫೋನ್ ಸ್ವಿಚ್ ಆಫ್ ಆದಮೇಲೆ ಮತ್ತೆ ಅಲ್ಲಿಂದ ಶುರು ಆಗುತ್ತೆ ನನಗೆ. ನಿನಗೆ ಅವತ್ತು ಹೇಳ್ದೆ ನಾನು ಪ್ರಾಪರ್ಟಿ ಬರ್ಕೊಡು ಅಂತೇಳಿ, ಯಾಕೆ ಪ್ರಾಪರ್ಟಿ ಬರ್ಕೊಟ್ಟಿಲ್ಲ ಅಂತ. ನಾನು ಅದಕ್ಕೆ ಯಾವ ಪ್ರಾಪರ್ಟಿ ಅಂತ ನಾನು ಕೇಳ್ತೀನಿ. ಅದಕ್ಕೆ ನಿಮ್ಮದು ಕಲ್ಬೆಟ್ಟಲ್ಲಿ ತೋಟ ಇದೆಯಲ್ಲ, ಆ ತೋಟ ಬರ್ಕೊಡು ಅಂತ ಕೇಳಿದ್ನಲ್ಲ, ಅವತ್ತೇ ನೀವು ಬರ್ಕೊಟ್ಟಿಲ್ಲ ಅಂತ. ನಾನು ಯಾಕೆ ಬರ್ಕೊಡ್ಲಿ, ಅವತ್ತು ಹೇಳಿಲ್ವಾ ನಿಮಗೆ ಅಂತ. ನೀವು ನೋಡಿ ತಮಾಷೆ ಅಂತಂದ್ರೆ ಇವತ್ತು ಹೆಂಗೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದಾರೆ ಅಂತ ನಾನು ಅಂದೆ. ಅದಕ್ಕೆ ಅದಕ್ಕೆ ಅವರಿದ್ದವರು, ಇಲ್ಲ ಎಲ್ಲ ನಾನು ಸೀರಿಯಸ್ಸಾಗೆ ಕೇಳಿದ್ದು, ನನಗೆ ಆ ತೋಟ ಬೇಕು ನನಗೆ ಬರ್ಕೊಡು ಅಂತ. ನಾನು ಬರ್ಕೊಡಲ್ಲ ಅಂತ ಅಪೋಸ್ ಮಾಡ್ತೀನಿ. ಅದಾದಮೇಲೆ ನನಗೆ ದೈಹಿಕವಾಗೆಲ್ಲ ಹಲ್ಲೆ ಮಾಡ್ತಾರೆ. ಆದರೂ 11:30 ಅಲ್ಲಿ ಇದೇ ರೀತಿ ನಡೀತಾರೆ. 9 ಗಂಟೆಯಿಂದ 11 ಗಂಟೆವರೆಗೂ ಇದೇ ನಮಗೋವರೆಗೂ ವಾಗ್ವಾದ ನಡೆಯುತ್ತೆ, ಅಲ್ಲೇ ಮಾಡ್ತಾರೆ. ನಾನು ವಾದ ಮಾಡ್ತೀನಿ ಅಂತ ಇರ್ತೀನಿ. ಅದಾದಮೇಲೆ 11:30 ನನ್ನ ಹೆಂಡ್ತೀನಿ ಕರ್ಕೊಂಬರ್ತಾರೆ ವಿನಯ್ ಕುಮಾರ್ ಪೊಲೀಸ್. ಅಲ್ಲಿ ತನಕ ನನ್ನ ಹೆಂಡ್ತಿನ ಮನೇಲಿದ್ದಾಳೆ ಅಂತಲೇ ನಾನು ಅಂದ್ಕೊಂಡಿರ್ತೀನಿ. ಅಲ್ಲಿ ಕರ್ಕೊಂಬಂದ್ಮೇಲೆ ಗೊತ್ತಾಗೋದು ಪೊಲೀಸ್ನವರು ಕರ್ಕೊಂಬಂದವ್ರೆ ಅಂತೇಳಿ ನನಗೆ. ಕರ್ಕೊಂಬಂದ್ಮೇಲೆ ಅವರು ಭಾವನೆ ಮೇಡಮ್ ಅಲ್ಲೇ ಇದ್ದಾರೆ, ಅವ್ರು ಕೇಳ್ತಾರೆ ಅವಳಿಗೆ ನಿಮ್ಮ ಗಂಡನಿಗೆ ಹೇಳ್ಬಿಟ್ಟು ಪ್ರಾಪರ್ಟಿ ಏನಿದೆ ಅದನ್ನು ಬರ್ಕೊಡೋಕ್ಕೆ ಹೇಳು ಅಂತೇಳಿ. ಅದಕ್ಕೆ ಅವಳಿದ್ದವಳು, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನೀವೇನಿದ್ರು ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನು ಅವ್ರ ಹತ್ರ ಏನು ಮಾತಾಡೋದು, ನೀನು ಹೇಳು, ಅವ್ನು ಹೇಳ್ತಾ ಇದ್ವಿ ಕೇಳ್ತಾ ಇಲ್ಲ, ನೀವು ಹೇಳಲಿಲ್ಲ, ನೀವು ಬರ್ಕೊಡ್ಲಿಲ್ಲ ಅಂತಲೇ ನಿಮ್ಮ ಮನೆಯಿಂದ ಹೊರಗಡೆ ಇಬ್ಬರು ಹೋಗಲ್ಲ, ಇಲ್ಲ ಸಾಯಿಸ್ತೀನಿ ಅಂತ ಹೇಳ್ತಾರೆ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಗೊತ್ತಿಲ್ಲ, ನಂಗೆ ಗಂಟ ಉಂಟು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಇವರಿದ್ದರು ಹೊರಗಡೆ ಪೊಲೀಸ್ನವ್ರು ಇರ್ತಾರೆ, ವಿನಯ್ ಕುಮಾರ್ ಬಂದಿದ್ದಾರೆ ಅವರು, ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಅಂತೇಳಿ, ಮತ್ತಿನ್ನೊಂದು 4 ಜನ ಪೊಲೀಸ್ನವರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಪಿ ಸಿಗಳದು ಬರ್ತಾರೆ. ಬಂದ ಒಳಗಡೆ ಕರಿತಾರೆ, ನೋಡು ಇವನು ಬರ್ಕೊಡ್ಲಿ ಪ್ರಾಪರ್ಟಿನ, ನೀವು ಬರ್ಕೊಡ್ಲಿಲ್ಲ ಅಂದರೆ ನಾನು ಹೇಳ್ದವ್ರಿಗೆ, ಮತ್ತು ನಾನು ಹೇಳಿದ ಮತ್ತು ಕೇಳಲಿಲ್ಲ ಅಂತಂದರೆ ಇವನ ಮೇಲೆ ನಾನು ಸುಳ್ಳು ಕೇಸ್ ಹಾಕಿಸ್ತೀನಿ, ನಾನು ಏನು ಕೇಸ್ ಹಾಕ್ತೀನಿ ಹೇಳ್ತೀನಿ, ಅದಕ್ಕೆ ಕೇಸ್ ಚಾರ್ಜ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾನು ಇದನ್ನು ಮಾಡ್ಕೊಳ್ರಿ, ನಾನೇ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೋರ್ಟ್ ಐತೆ, ನಾನು ಹೋರಾಟ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವರಿದ್ದವರು, ಇಲ್ಲ ಪೊಲೀಸ್ ಇದ್ದಾರೆ, ಏಯ್ ನಾನು ಹೇಳ್ತಾ ಇದ್ದೀನಿ ಕೇಳು, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋದು ಕಲ್ತ್ಕೊಂಡಿನಿ, ಇಲ್ಲ ನಾನು ಮನೆಯಿಂದ ಹೊರಗಡೆ ಹೋಗಲ್ಲ, ಏನು ಬೇಕಾದ್ರೆ ಮಾಡ್ಕೊಳ್ಳಿ ಮೇಡಮ್ ನೀವು ಅಂತೇಳಿ ಡೋರ್ ಹಾಕೊಂಡು ಹೊರಗಡೆ ಹೋಗ್ತಾರೆ ಪಿ ಸರ್ಕಲ್ ಇನ್ಸ್ಪೆಕ್ಟ್ರು ದೀಪಕ್ಕು. ಹಂಗಂತ ಹೊರಗಡೆ ಹೋದ್ಮೇಲೆ ಭವನಿ ಮೇಡಮ್ ನನ್ನ ಹೆಂಡತಿಗೆ ಹಲ್ಲೆ ಮಾಡ್ತಾರೆ, ಇಟ್ಕೊಂಡು ಹೊಡಿತಾರೆ, ಕಾಲಿಂದ ಒದಿತಾರೆ. ಒದ್ದಾಗ ನಾನು ಹೇಳ್ತೀನಿ, ಇಲ್ಲ ನನ್ನ ಹೆಂಡತಿ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ, ಕಂಜೀವ್ ಇದ್ದಾಳೆ, ಅವ್ಳಿಗೆ ಅಲ್ಲೇ ಮಾಡಬೇಡಿ ನಿಮಗೆ ಅಂತ ಹೇಳ್ತೀನಿ. ಅದು ಕೇಳಲ್ಲ, ನೀವಿದ್ರೆ ಎಷ್ಟು ಓದೋಷ್ಟು ನನಗೆ ಗೊತ್ತೈತೆ ಹೆಂಗೆ ನೀವು ತಗೊಳ್ಳೋದು ಅಂತೇಳ್ಬಿಟ್ಟು ಹೊಡಿತಾರೆ. ಅವಳು ಹೊಡೆದಿದ್ದು 8ಗೆ ಅವಳು ಅಲ್ಲೇ ಬಿದ್ದೋಗ್ತಾಳೆ, ಅನ್ಕಾನ್ಷಿಯಸ್ ಆಗ್ತಾಳೆ. ಅವಳು ಅನ್ಕಾನ್ಷಿಯಸ್ ಆದಮೇಲೆ ನಾನು ಅವ್ರ ಹತ್ರ ಕೇಳ್ಕೊಂತೀನಿ, ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ರೆ, ನಮಗೇನು ಬದುಕಬೇಕಾ ಸಾಯ್ಬೇಕಾ ನಿಮಗೆ ಅಂತ ಬರ್ಕೊಟ್ಬಿಟ್ಟು ಎಲ್ಲರೂ ಸತ್ತೋಗು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೆ ಪ್ರಾಪರ್ಟಿ ಬೇಕು ಬರ್ಕೊಡು ಅಂತ ಅವ್ರು ಹೇಳ್ತಾರೆ. ಸರಿ ಅಂತಂದ್ಬಿಟ್ಟು ನಾನೇನು ಮಾಡ್ತೀನಿ, ಸರಿ ಆಯಿತು ಬಿಡಿ, ನೀವು ಇಷ್ಟೆಲ್ಲ ಆದಮೇಲೆ ಅದೇನಾಯ್ತು ನೋಡೋಣ, ಬರ್ಕೊಡ್ತೀನಿ ಅಂತ ಹೇಳ್ತೀನಿ. ಅದಾದಮೇಲೆ ಅಲ್ಲೇ ಇದ್ದ PSI ಕರೆದ್ಬಿಟ್ಟು ಇವತ್ತು ಕರ್ಕೊಂಡೋಗಿ ಐ ಬಿಲ್ ಕೂಡಾಕ ಇವ್ರನ್ನ, ನಾಳೆ ಬೆಳಗ್ಗೆ ನಾನು ಹೇಳ್ತೀನಿ, ಹೇಳ್ದ ಕರ್ಕೊಂಬ ಅಂತೇಳ್ಬಿಟ್ಟು ಹೇಳ್ತಾರೆ. ಹೇಳಾದ್ಮೇಲೆ ಇವ್ರು ನನ್ನನ್ನು ಕರ್ಕೊಂಡೋಗ್ತಾರೆ ಐ ಬಿಗೆ, ನನ್ನ ಹೆಂಡ್ತಿನ ಇಬ್ಬರನ್ನು ಐ ಬಿ ಕರ್ಕೊಂಡೋಗಿ ಒಂದು ರೂಮಲ್ಲಿ ಕೂಡಾಕಂತಾರೆ. ಪೊಲೀಸ್ನವರು ಅಲ್ಲೇ ನೈಟು ಎಲ್ಲ ಅವರು ಅಲ್ಲೇ ಇರ್ತಾರೆ. ಬೆಳಗ್ಗೆ 9:00 ಗಂಟೆವರೆಗೂ